ಮೀಸಲಾತಿ ಅನ್ನುವುದು ಭಾರತದಲ್ಲಿ ಬಹುಚರ್ಚಿತ ವಿಚಾರ. ಕಳೆದ 70 ವರ್ಷಗಳಿಂದಲೂ ಈ ಬಗ್ಗೆ ಹಲವು ರೀತಿಯ ವಾದಗಳು ವಿವಾದಗಳು ನಡೆದೇ ಇವೆ. ಒಂದಷ್ಟು ದಿನ ಬಿಸಿಯಾಗುವ ಮೀಸಲಾತಿ ವಿಚಾರ ಮತ್ತೊಂದಷ್ಟು ದಿನ ತಣ್ಣಗಾಗುತ್ತದೆ. ಮೀಸಲಾತಿ ಬೇಡ ಅನ್ನುವವರು ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡುತ್ತಾರೆ, ಹಾಗೆಯೇ ಮೀಸಲಾತಿ ಏಕೆ ಬೇಕು ಅನ್ನುವುದಕ್ಕೂ ಅಷ್ಟೇ ಸಮರ್ಥ ರೀತಿಯ ವಾದಗಳು ಕಂಡುಬರುತ್ತವೆ. ಆದರೆ ದೇಶದ ಇವತ್ತಿನ ಸನ್ನಿವೇಶದಲ್ಲಿ ಮೀಸಲಾತಿ ಏಕೆ ಅನಿವಾರ್ಯ ಎಂಬ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಭಾರತದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದವರೆಂದು ಕರೆಸಿಕೊಳ್ಳುವವರು ಮೀಸಲಾತಿ ಅನ್ನುವುದನ್ನು ತಮ್ಮ ಉದ್ಧಾರಕ್ಕಾಗಿ ಇರುವ ಒಂದು ವರವೆಂದು ಪರಿಗಣಿಸಿದರೆ, ಮತ್ತೆ ಕೆಲವರು ಅದನ್ನು ಶಾಪದಂತೆ, ತಮ್ಮ ಅವಕಾಶಗಳನ್ನು ಕಿತ್ತುಕೊಳ್ಳುವ ಒಂದು ದುಷ್ಟ ಶಕ್ತಿಯಂತೆ ಕಾಣುತ್ತಾರೆ. ಮೀಸಲಾತಿ ಅನ್ನುವಂಥದ್ದು ಒಂದು ಭಿಕ್ಷೆ ಅಲ್ಲ, ಅದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್, ಸಂವಿಧಾನ ದತ್ತವಾದಂತಹ ಒಂದು ರೈಟ್. ಅದು ಮೀಸಲಾತಿ ಕೊಡೋದು ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಆಫ್ ಆಲ್ ಮೀಸಲಾತಿ ಅನ್ನೋಂಥ ಶಬ್ದ ಬಳಸೋದನ್ನೇ ಬಾಬಾ ಸಾಹೇಬರು ಕೂಡ, ಅಂಬೇಡ್ಕರ್ ಅವರು ಕೂಡ ಅದನ್ನ ಇಷ್ಟಪಡ್ತಿರಲಿಲ್ಲ ಅಂತ ಕಾಣುತ್ತೆ. ಅದು ಪ್ರಾತಿನಿಧ್ಯ, ಯಾರಿಗೆ ಎಲ್ಲಿ ಪ್ರಾತಿನಿಧ್ಯ ಇರಲಿಲ್ವೋ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡೋವಂಥದ್ದು ಅದರ ಕಾನ್ಸೆಪ್ಟ್. ಮೀಸಲಾತಿ ಬೇಕಿಲ್ಲ ಅನ್ನುವವರ ವಾದದಂತೆ ಹಿಂದುಳಿದ ವರ್ಗದವರ ಉದ್ಧಾರಕ್ಕೆ ತಾತ್ಕಾಲಿಕ ಬೆಂಬಲದಂತಿರಬೇಕಿದ್ದ ಮೀಸಲಾತಿ ಅನ್ನುವುದು ಶಾಶ್ವತವಾದ ಊರುಗೋಲಾಗಿಬಿಟ್ಟಿದೆ. ಹೀಗಾಗಿ ಇವತ್ತಿನ ದಿನಗಳಲ್ಲಿ ಮೀಸಲಾತಿ ಪಡೆಯುವವರು ನಡೆಯಲು ಸ್ವಂತ ಶಕ್ತಿ ಇದ್ದರೂ ಗಾಲಿ ಕುರ್ಚಿ ಕೇಳುವ ಮನಸ್ಥಿತಿ ಬೆಳೆಸಿಕೊಂಡಿದ್ದಾರೆ. ಇದರ ಪರಿಣಾಮವಾಗಿ ಕೇವಲ 1 ರಿಯಾಯಿತಿ ಆಗಿರಬೇಕಿದ್ದ ರಿಸರ್ವೇಷನ್ ಪದ್ಧತಿ ಇದೀಗ ಮೂಲಭೂತ ಹಕ್ಕಿನ ರೂಪ ತಳೆದಿದೆ ಎಂದು ಬಣ್ಣಿಸುತ್ತಾರೆ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಜಾತಿ ಪದ್ಧತಿಯನ್ನು ಎತ್ತಿ ಹಿಡಿಯುವ ಮೀಸಲಾತಿ ಸಮಾಜವನ್ನು ವಿಭಜನೆ ಮಾಡುತ್ತದೆ ಎಂದು ಮೀಸಲಾತಿ ವಿರೋಧಿಗಳು ಆರೋಪಿಸುತ್ತಾರೆ. ಶತಮಾನಗಳ ಹಿಂದೆ ಒಂದು ವರ್ಗದವರು ಶೋಷಣೆಗೊಳಗಾಗಿದ್ದರು ಎಂಬ ಕಾರಣಕ್ಕಾಗಿ ಇವತ್ತು ಕೆಲವು ಸಮುದಾಯಗಳ ವಿರುದ್ಧ ಪ್ರತೀಕಾರಾತ್ಮಕ ತಾರತಮ್ಯ ತೋರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸುತ್ತಾರೆ. ಜಾತಿ ಆಧಾರಿತ ಮೀಸಲಾತಿ ಪದ್ಧತಿ ಜನರ ಸಾಮರ್ಥ್ಯ ಮತ್ತು ಬುದ್ಧಿಶಕ್ತಿಗೆ ಮಾಡುವ ಅಪಮಾನವಲ್ಲವೇ ಎಂಬ ಪ್ರಶ್ನೆಗಳು ತೂರಿ ಬರುತ್ತವೆ. ಎಲ್ಲಿ ತನಕ ಈ ಜಾತಿ ವ್ಯವಸ್ಥೆ ದೇಶದಲ್ಲಿದೆಯಾ ಅಲ್ಲಿ ತನಕ ಮೀಸಲಾತಿ ಇವತ್ತು ಅತ್ಯಗತ್ಯ. ಇದನ್ನೇ ಮನಗೊಂಡು ಬಾಬಾ ಅಂಬೇಡ್ಕರ್ ಅವರು ಇವತ್ತು ಅವಿತನ ಸಂವಿಧಾನ ಇವತ್ತು ಕಲ್ಪಿಸಿ ಕೊಟ್ಟಿದ್ದಾರೆ. ಇವಾಗ ಅತ್ಯಂತ ಬಹುಶಃ ಕೇಳ್ಬೋದು ಯಾಕೆ ಕೊಡಬೇಕು ಈಗಿನ ಪರಿಸ್ಥಿತಿ, ಅದು ಈಗಿನ ಪರಿಸ್ಥಿತಿ ಕೊಡೋದಲ್ಲ, ಅತ್ಯಂತ ಹಲವಾರು ವರ್ಷಗಳಿಂದ ತುಳಿತುಕೊಳ್ಳಪಟ್ಟು ಶೋಷಿತ ವರ್ಗರಾಗಿದ್ದುಕೊಂಡು ಸಮಾಜದ ಮನುಷ್ಯ ಜೀವನ ಮಾಡಿದ ಅವಕಾಶ ವರ್ಗದವ್ರಿಗಿರಲಿಲ್ಲ. ಅಂಥವ್ರು ಎಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿ ಬರಬೇಕು, ಅಲ್ಲಿಯ ತನಕ ಅವ್ರಿಗೆ ಮೀಸಲಾತಿ ಇರಬೇಕೆಂಬ ಇವತ್ತು ಅದು ಸಂವಿಧಾನದ ಆಶಯವಾಗಿದೆ. ಅದಕ್ಕೆ ನೋಗನಾಗಿ ಮೀಸಲು ಇರಬೇಕಾಗ್ತದೆ. ಇಷ್ಟಕ್ಕೆ ನಿಲ್ಲದ ಮೀಸಲಾತಿ ವಿರೋಧಿಗಳು ಯಾರೋ ಪೂರ್ವಜರು ಮಾಡಿದ್ದಾರೆ ಎನ್ನಲಾದ ತಾರತಮ್ಯಕ್ಕೆ ಆ ಬಗ್ಗೆ ಏನೇನು ಗೊತ್ತಿಲ್ಲದ ಈಗಿನ ಪೀಳಿಗೆಯವರಿಗೇಕೆ ಶಿಕ್ಷೆ, ಈ ರೀತಿ ಮಾಡುವುದು ಯಾವುದೋ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ತಾತನನ್ನು ಮತ್ತೊಬ್ಬ ವ್ಯಕ್ತಿಯ ತಾತ ಕೊಲೆ ಮಾಡಿರುತ್ತಾನೆ, ಅದಕ್ಕಾಗಿ ಈಗ ಸತ್ತ ಆ ವ್ಯಕ್ತಿಯ ಮೊಮ್ಮಗನಿಗೆ ಕೊಲೆಗಾರ ವ್ಯಕ್ತಿಯ ಮೊಮ್ಮಗನನ್ನು ಕೊಲ್ಲಲು ಅವಕಾಶ ಕೊಡಬೇಕು ಎಂದು ಹೇಳಿದ ಹಾಗಲ್ವೇ ಎಂಬ ತರ್ಕ ಮಂಡಿಸುತ್ತಾರೆ. ಮೀಸಲಾತಿ ವ್ಯವಸ್ಥೆ ಜಾತಿ ಪದ್ಧತಿಯನ್ನು ಹೋಗಲಾಡಿಸುವ ಬದಲಿಗೆ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆಯಲ್ಲವೇ? ಮೀಸಲಾತಿ ಜಾರಿಯಲ್ಲಿರುವುದರಿಂದಲೇ ವಿವಿಧ ಜಾತಿ ವರ್ಗದವರು ಕೂಡ ಬೇರೆ ಬೇರೆ ರೀತಿಯ ಲಾಭಕ್ಕಾಗಿ ತಮ್ಮನ್ನು ತಾವು ಹಿಂದುಳಿದವರು ಎಂದು ಪರಿಗಣಿಸಲು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರಲ್ಲವೇ ಎಂದು ಕೇಳುತ್ತಾರೆ. ಹಿಂದೇನಾಗ್ತಿಂತ ಹೇಳಿದರೆ ನೀವು ಶೋಷಿತ ವರ್ಗವ ಅವರು ದೂರ ಇಡುವಂಥ ಪರಿಸ್ಥಿತಿ ಇತ್ತು ಅಲ್ವಾ, ಅವರು ದೂರ ಇಡ್ತಿದ್ರು, ಅಂಟಬಲಿಸ ಮುಡ್ತಾ ಇರಲಿಲ್ಲ, ಅವನಿಗೆ ಕಂಪೌಂಡ್ ಒಳಗಡೆ ಜಾಗ ಬಡವನಿಗೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ, ಅವನಿಗೆ ಎಲ್ಲಿಯೂ ಕೂಡ ಒಂದು ವ್ಯವಸ್ಥೆ ಅವತ್ತಿನ ಕಾಲದಲ್ಲಿತ್ತು. ಬಾಬಾರಾವ್ ಸಾಹೇಬ್ ಅಂಬೇಡ್ಕರ್ ಇವತ್ತು ರಿಸರ್ವೇಷನ್ ಕೊಟ್ಟ ನಂತರ ಎಲ್ಲ ಮೇಲ್ವರ್ಗದವ್ರಿಗೂ ನಮ್ಮನ್ನು ಕೂಡ ಈ ವರ್ಗಕ್ಕೆ ಸೇರಿಸಿ ಅಂತ ಕಾಲಘಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಅದು ಇವರು ತಪ್ಪಲ್ಲ, ಯಾರು ಶೋಷಿತ ವರ್ಗರಿದ್ದಾರೆ ಅವರು ತಪ್ಪಲ್ಲ, ಯಾರು ಕೇಳ್ತಾ ಇದ್ದಾರೆ ಅವರು ತಪ್ಪು. ಒಂದು ಕಾಲದಲ್ಲಿ ಹೊರಗಿರ್ತಾರೆ, ಏನದು ಪ್ರಯೋಜನ ಆಗ್ತದೆ ಬರುವಾಗ ಹೊರಗೆ ಬೇಡ ಅವ್ರದ್ದೇ ಹೆಸರು ನಮಗೆ ಕೊಡಿ ಅಂತ ಕೇಳ್ತಾರೆ. ಸೊ ಯಾರು ಈ ಒಂದು ವರ್ಗ ಇವತ್ತಿದೆ ಕೇಳ್ತಾ ಇದೆ ಅದನ್ನು ಅಂಥವ್ರಿಗೆ ಕೊಡಬಾರ್ದು.
ಅಂತ ಎಲ್ಲ ಕೇಳುವಾಗ ಕೊಡುವಂಥ ಅಗತ್ಯ ಮಾಡಬಾರ್ದಲ್ಲ. ಯಾರಿದ್ದಾರೆ ಅವ್ರಿಗೆ ಮತ್ತೆ ಮುಟ್ಟಿಸೋ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದು ಅವ್ರ ಮಿಸ್ಟೇಕ್ ಆಗುತ್ತೆ, ಅದು ಇವರು ಕೇಳುವವರ ಮಿಸ್ಟೇಕ್ ಆಗ್ತದೆ. ಮತ್ತು ಯಾರಾದ್ರೆ ಒಪ್ಪಿಗೆ ಕೊಟ್ಟರೆ, ಒಪ್ಪಿಗೆ ಕೊಟ್ಟರೆ ತಪ್ಪು ಕೂಡ ಇವತ್ತು ಆಗ್ತದೆ. ಮೀಸಲಾತಿ ಅನ್ನುವುದು ಇವತ್ತಿನ ಕಾಲಘಟ್ಟದಲ್ಲಿ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷಗಳು ಪ್ರಾಯೋಜಿಸುತ್ತಿರುವ ವಿಭಿನ್ನ ರೀತಿಯ ಭ್ರಷ್ಟಾಚಾರ ಎಂದು ಟೀಕಿಸುತ್ತಾರೆ. ದೇಶದ ರಾಜಕೀಯ ಪಕ್ಷಗಳು ಮೀಸಲಾತಿಯನ್ನು ತಮ್ಮ ಮತಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತಿವೆ ಎಂದು ಕೂಡ ಆರೋಪಿಸುತ್ತಾರೆ. ಮೀಸಲಾತಿ ಅನ್ನುವುದು ಅನರ್ಹರಿಗೆ ಲಾಭ ಮಾಡಿಕೊಡುವ ಒಳದಾರಿ, ಹೀಗಾಗಿ ಇದು ಇಡೀ ದೇಶ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಸುತ್ತದೆ ಎಂದು ಹೆದರಿಸುತ್ತಾರೆ. ಪ್ರಾಚೀನ ಭಾರತದಲ್ಲಿ ರಾಜ ಮಹಾರಾಜರು ಮತ್ತು ಪುರೋಹಿತಶಾಹಿಗಳು ಜಾತಿ ಪದ್ಧತಿ ಹೇರುತ್ತಿದ್ದರು. ಇದೀಗ ಆ ಜವಾಬ್ದಾರಿಯನ್ನು ನಮ್ಮ ಸರ್ಕಾರಗಳು ವಹಿಸಿಕೊಂಡಿದ್ದು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರುತ್ತಾರೆ. ಹೀಗಾಗಿ ಭಾರತದಲ್ಲಿ ಮೀಸಲಾತಿ ವಿರೋಧಿಸುವವರ ದನಿ ಗಟ್ಟಿಯಾಗಿಯೇ ಕೇಳಿಬರುತ್ತಿದೆ. ಆದರೆ ಅಂಥವರ ಆಗ್ರಹಕ್ಕೆ ಮಣಿದು ಮೀಸಲಾತಿ ಪದ್ಧತಿ ಕೈಬಿಡಬೇಕಾದ ಸಮಯ ಬಂದಿದೆಯೇ ಎಂದು ನೋಡುವುದಾದರೆ ಇಲ್ಲವೇ ಇಲ್ಲ ಅನ್ನುವುದೇ ಸ್ಪಷ್ಟ ಉತ್ತರ. ಮೀಸಲಾತಿನ ಯಾಕೆ ಕೊಟ್ಟರು ಅನ್ನೋಂಥದ್ದು ಬೇಸಿಕ್ ಕಾನ್ಸೆಪ್ಟ್ ನೋಡಿದಂದರೆ ಗೊತ್ತಾಗುತ್ತೆ. ಎಜುಕೇಷನ್ ಸಿಸ್ಟಮನ್ನು, ಇಲ್ಲಿ ಎರಡು ಎಜುಕೇಷನ್ ಸಿಸ್ಟಮ್ಸು, ಒಂದು ಶ್ರಮ ಆಧಾರಿತ ಎಜುಕೇಷನ್ ಸಿಸ್ಟಮ್ಮು, ಇನ್ನೊಂದು ಬುದ್ಧಿ ಆಧಾರಿತ ಎಜುಕೇಷನ್ ಸಿಸ್ಟಮ್. ಈ ಎಲ್ಲ ಸ್ಥಳ ಸಮುದಾಯಗಳು ಕೂಡ ಕುಲವೃತ್ತಿಗಳನ್ನು ಮಾಡ್ಕೊಂಬಂದಂತಹ ಸಮುದಾಯಗಳು. ಕುಲವೃತ್ತಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾಗ ತಂದೆಯಿಂದ ಅಥವಾ ತಾತನಿಂದ ಕಲಿಯುವಂಥದ್ದು ಇದೆಯಲ್ಲ, ಅದೇ ಅವರಿಗೆ ಎಜುಕೇಷನ್ ಆಗಿತ್ತು. ಒಬ್ಬ ಬುಟ್ಟಿ ಹೆಣೆಯೋವನು ತಂದೆಯಿಂದ ಕಲ್ತಿರ್ತಾನೆ, ಒಬ್ಬ ಕಂಬಳಿ ನೇಯವನು ತಂದೆಯಿಂದ ಕಲ್ತಾನೆ, ಚಪ್ಪಲಿ ನೇಯವನು ತಂದೆಯಿಂದ ಚಪ್ಪಲಿ ಹೊಲಿಯೋದನ್ನು ಕಲ್ತಿರ್ತಾನೆ. ಈ ಥರ ಮಾಡ್ಕೊಂಬಂದರು, ಅದು ಎಜುಕೇಷನ್ ಆ ಥರ ಪಾಸ್ ಆಗ್ತಿತ್ತು. ಯಾವಾಗ ಇವರು ಬುದ್ಧಿ ಆಧಾರಿತವಾದಂತಹ ಮೀಸಲಾತಿ ಆರಂಭ ಆಯಿತು, ಬುದ್ಧಿ ಆಧಾರಿತ ಆಗಿದ ತಕ್ಷಣ ಏನಾಯಿತು, ಇಡೀ ಯಾರು ಮೆದುಲನ್ನು ಬಳಸ್ತಾ ಇದ್ದರೋ ಅವರೇ ಎಜುಕೇಷನ್ನಲ್ಲಿ ಪೂರ್ತಿ ತುಂಬಿಕೊಳ್ಳೋ ಥರ ಆಯಿತು. ಇಲ್ಲಿ ಶ್ರಮ ಆಧಾರಿತ ಎಜುಕೇಷನ್ ಸಿಸ್ಟಮ್ ಇದ್ದಿದ್ದರೆ ಬಹುಶಃ ಮೀಸಲಾತಿಯನ್ನು ಈಗ ಯಾರು ಬೇಡ ಅಂತಿದ್ರೆ ಅವ್ರಿಗೆ ನಾವು ಕೊಡ್ತಾ ಇದ್ವಿ. ಎಲ್ಲಿವರೆಗೂ ಶ್ರಮ ಆಧಾರಿತ ಎಜುಕೇಷನ್ ಸಿಸ್ಟಮ್ ಬರಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಮೀಸಲಾತಿ ಬೇಕಾಗತ್ತೆ. ಎಲ್ಲಿವರೆಗೂ ಜಾತಿ ಪದ್ಧತಿ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಲೇಬೇಕಾಗತ್ತೆ. ಭಾರತದ ಬಹುತೇಕ ಪ್ರದೇಶಗಳಲ್ಲಿ ಇನ್ನೂ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಸ್ಪೃಶ್ಯತೆ ಜಾರಿಯಲ್ಲಿದೆ. ಇವತ್ತಿಗೂ ದಲಿತರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುವ ಮನಸ್ಥಿತಿಯ ಜನರಿದ್ದಾರೆ. ಸವರ್ಣೀಯರ ಮನೆಗಳಿಗೆ, ದೇಗುಲಗಳಿಗೆ ದಲಿತರ ಪ್ರವೇಶ ತಡೆಯುವಂಥ ವ್ಯವಸ್ಥೆಗಳಿವೆ. ಕೆಲವು ಕಡೆ ಸವರ್ಣೀಯರು ನಡೆಸುವ ಹೋಟೆಲುಗಳಲ್ಲಿ ದುಡ್ಡು ಕೊಟ್ಟರೂ ದಲಿತರಿಗೆ ಒಂದು ಕಪ್ಪು ಚಹಾ ಸಿಗುವುದು ಕಷ್ಟ. ಗ್ರಾಮೀಣ ಮತ್ತು ಅರೆ ಪಟ್ಟಣ ಪ್ರದೇಶಗಳಲ್ಲಿ ದಲಿತರು ತಿಂದ ತಟ್ಟೆ ಲೋಟ ತೊಳೆಯುವುದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಬಳಸಿ ಬಿಸಾಕುವ ಪ್ಲಾಸ್ಟಿಕ್ ತಟ್ಟೆ ಲೋಟಗಳನ್ನು ಬಳಸುತ್ತಾರೆ. ನಮ್ಮ ಬೆಂಗಳೂರಿನ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಕೆಲವು ಊರುಗಳಲ್ಲೂ ಇನ್ನೂ ಕೂಡ ದಲಿತರು ಕುಡಿಯಲು ನೀರು ಕೇಳಿದರೆ ನೀರಿನ ಬಿಂದಿಗೆ ತಂದು ಅವರ ಕೈಗೆ ಸುರಿಯುತ್ತಾರೆ ಹೊರತು ಲೋಟ ಅಥವಾ ತಂಬಿಗೆಯಲ್ಲಿ ನೀರು ಕೊಡುವವರ ಸಂಖ್ಯೆ ಕಡಿಮೆ. ಮೊನ್ನೆಯಷ್ಟೇ ಹರಿಯಾಣದ ಕುರುಕ್ಷೇತ್ರದಲ್ಲಿ ದಲಿತ ಎಂಬ ಕಾರಣಕ್ಕಾಗಿ ಮದುವೆ ಮೆರವಣಿಗೆ ವೇಳೆ ಕುದುರೆ ಸವಾರಿ ಹೊರಟ ವರನಿಗೆ ತಡೆಯೊಡ್ಡಲಾಗಿದೆ. ಭಾರತ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ದಲಿತರ ನಿಂದನೆ ತಪ್ಪಿಸಲು, ಅವರ ಮೇಲೆ ದೌರ್ಜನ್ಯ ಎಸಗುವುದನ್ನು ತಪ್ಪಿಸಲು ಕಠಿಣ ಕಾಯ್ದೆ ಜಾರಿಯಲ್ಲಿದೆ. ಹೀಗಾಗಿ ಸ್ವಾತಂತ್ರ್ಯ ನಂತರದ ಇಷ್ಟು ವರ್ಷಗಳಲ್ಲಿ ದಲಿತರಿಗೆ ಒಂದಿಷ್ಟಾದರೂ ಮರ್ಯಾದೆ ದೊರಕುತ್ತಿದೆ ಎಂದಾದರೆ ಅದಕ್ಕೆ ದಲಿತರ ಮೇಲಿನ ದೌರ್ಜನ್ಯ ತಡೆ ಕಾನೂನುಗಳು ಕಾರಣ ಅಷ್ಟೇ. ಕಠಿಣ ಕಾನೂನಿಗೆ ಹೆದರಿ ದಲಿತರಿಗೆ ಗೌರವ ಕೊಟ್ಟಂತೆ ವರ್ತಿಸುತ್ತಾರೆಯೇ ಹೊರತು ಜನರ ಮನಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಿವೆ ಎಂದೇನೂ ಅಲ್ಲ. ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾಗಿ ಅವರಿಗೆ ಮೀಸಲಾತಿ ಕೊಟ್ಕೊಂಡು ಬಂದರೂ ಕೂಡ ಆ ಸಮುದಾಯಗಳ ಅಭಿವೃದ್ಧಿ ಆಗಿದೆಯೇ ಇಲ್ಲವೇ ಅನ್ನುವಂಥ ಒಂದು ಪರಾಮರ್ಶೆ ನಿಖರವಾಗಿ ಎಲ್ಲೂ ನಡೆದಿಲ್ಲ. ವಾಸ್ತವವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಶಾಸಕನಾಗಿ ನನ್ನ ಅನುಭವದಲ್ಲಿ ಹೇಳೋದಾದರೆ ಇಲ್ಲೂ ಕೂಡ ಇನ್ನೂ ಕೂಡ
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಕಷ್ಟದಲ್ಲಿರುವಂಥದ್ದು ಈ ಕುಟುಂಬಗಳಿವೆ. ಹಾಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಈಗ ಸಂವಿಧಾನದತ್ತವಾಗಿ ಕೊಟ್ಟಿರುವಂತಹ ಮೀಸಲಾತಿ ಮುಂದುವರಿಯಬೇಕು. ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮದ ಬಗ್ಗೆ ಭಾಷಣ ಬಿಗಿಯುವ RSS ಮಂದಿ ದಲಿತರ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ಈವರೆಗೆ ಎಂದೂ ಬಹಿರಂಗವಾಗಿ ಖಂಡಿಸಿಯೇ ಇಲ್ಲ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎಂದು ಕೂಗು ಹಾಕುವ RSSನವರಿಗೆ ದಲಿತರು ಹಿಂದೂ ಧರ್ಮದಲ್ಲೇ ಮುಂದುವರಿಯಬೇಕಿರುವುದು ತಮ್ಮ ಧರ್ಮದವರ ಸಂಖ್ಯೆ ದೊಡ್ಡದೆಂದು ತೋರಿಸಿಕೊಳ್ಳುವ ಸಲುವಾಗಿ ಮಾತ್ರ. ಹೀಗಾಗಿ ದಲಿತರನ್ನು ಬಲವಂತವಾಗಿ ಹಿಂದೂಗಳಾಗಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿವೆ. ದಲಿತರು ಲೆಕ್ಕಕ್ಕುಂಟು, ಆಟಕ್ಕಿಲ್ಲ ಎಂಬಂತಾಗಿದ್ದಾರೆ. ದೇಶದ ಅಲ್ಲಲ್ಲಿ ಇವತ್ತಿಗೂ ಜೀತ ಪದ್ಧತಿ ಜೀವಂತವಾಗಿದೆ. ಇತ್ತೀಚೆಗೆ ದಲಿತರ ಆಹಾರ ಪದ್ಧತಿ ಮೇಲೆಯೇ ಪ್ರಹಾರ ಮಾಡುವಂತಹ ಬೆಳವಣಿಗೆಗಳು ದೇಶದಲ್ಲಿ ನಡೆದಿವೆ. ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯತೆ, ಐಕ್ಯತೆ, ಭದ್ರತೆಗಳ ಹೆಸರಿನಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಮರೆಮಾಚಲಾಗುತ್ತಿದೆ, ಎಲ್ಲವೂ ಸರಿಯಿದೆ ಎಂಬಂತೆ ಬಿಂಬಿಸಲಾಗುತ್ತಿದೆ. ಆದರೆ ಇವತ್ತಿಗೂ ಕೂಡ ಮ್ಯಾನ್ ಹೋಲ್ಗೆ ಇಳಿಯುವಂಥವರು, ಮನೆಗಳ ಶೌಚಾಲಯದ ಗುಂಡಿ ಸ್ವಚ್ಛಗೊಳಿಸುವವರು, ನಮ್ಮ ಕಿತ್ತುಹೋದ ಚಪ್ಪಲಿ ಹೊಲೆದುಕೊಡುವವರು ಮತ್ತು ಬಹುತೇಕ ಪೌರ ಕಾರ್ಮಿಕರು ಒಂದೇ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ಮೇಲ್ವರ್ಗದವರು, ಬೇರೆಯವರು ಇಂಥ ಕೆಲಸಗಳನ್ನು ಮಾಡುವುದಿಲ್ಲ. ಮೇಲ್ವರ್ಗದ ಬಡವರ ಬಗ್ಗೆ ಅಪಾರ ಕಾಳಜಿ ತೋರಿಸುವ ಮೀಸಲಾತಿ ವಿರೋಧಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಮೇಲ್ವರ್ಗದವರು ಒಂದಲ್ಲ ಒಂದು ಬದಲಿ ಮಾರ್ಗ ಕಂಡುಹಿಡಿದುಕೊಳ್ಳುತ್ತಾರೆ. ಕರ್ನಾಟಕದ ರಾಜಕೀಯ ಪಕ್ಷವೊಂದರ ಮುಖಂಡರು ದಲಿತರ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ಊಟ ಮಾಡುವ ನಾಟಕ ಆಡುತ್ತಿದ್ದಾರೆ. ಆದರೆ ಈಗಾಗಲೇ ಜೀವನ ಕ್ರಮ ಸುಧಾರಣೆಯಾಗಿರುವ ದಲಿತರ ಮನೆಗೆ ಭೇಟಿ ನೀಡುವುದರಿಂದಾಗಲಿ, ಅಲ್ಲಿ ಊಟದ ಶಾಸ್ತ್ರ ಮಾಡುವುದರಿಂದಾಗಲಿ ದಲಿತರ ಏಳಿಗೆಗೆ ಏನೂ ಕೊಡುಗೆ ನೀಡಿದಂತೆ ಆಗುವುದಿಲ್ಲ. ಇವತ್ತಿಗೂ ಯಾವ ದಲಿತನ ಮನೆಯಲ್ಲಿ ಮನುಷ್ಯರಿಗೂ ಹಂದಿಗಳಿಗೂ ಭೇದವೇ ಇಲ್ಲದಂತಹ ವ್ಯವಸ್ಥೆ ಇದೆಯೋ, ಯಾವ ಮನೆಯಲ್ಲಿ ಕೈ ತೊಳೆಯಲು ಸೋಪೆ ಇರುವುದಿಲ್ಲವೋ, ಯಾವ ಮನೆಯಲ್ಲಿ ವಿವಾಹಿತರು ಅವಿವಾಹಿತರು ಎಲ್ಲರೂ ಒಂದೇ ಕೋಣೆಯಲ್ಲಿ ಮಲಗುವಂತಹ ಪರಿಸ್ಥಿತಿ ಇದೆಯೋ, ಅಂಥ ದಲಿತರ ಮನೆಗೆ ನಮ್ಮ ನಾಯಕರು ಹೋಗಲಿ, ಅವರು ಪ್ರತಿದಿನ ಸೇವಿಸುವಂತಹ ಊಟವನ್ನೇ ಮಾಡಿ ತೋರಿಸಲಿ. ಆಗ ಅವರ ಕಷ್ಟ ಮತ್ತು ಯಾತನೆಗಳು ಏನು ಅನ್ನುವುದು ಗೊತ್ತಾಗುತ್ತದೆ. ಇದೆಲ್ಲವನ್ನೂ ನೋಡಿದಾಗ ಸದ್ಯಕ್ಕಂತೂ ದೇಶದಲ್ಲಿ ಮೀಸಲಾತಿ ಕೈ ಬಿಡಬೇಕಾದಂತಹ ಪರಿಸ್ಥಿತಿ ಕಂಡುಬರುತ್ತಿಲ್ಲ ಎಂದು ಗಟ್ಟಿಯಾಗಿ ಹೇಳಬಹುದು. ಮೀಸಲಾತಿ ಏಕೆ ಬೇಕು ಅನ್ನುವುದರ ಪರವಾಗಿರುವ ವಾದಗಳ ಜೊತೆಗೆ ಈ ಮೀಸಲಾತಿ ಅನ್ನುವ ಪದಬಳಕೆ ಬಗ್ಗೆ ಇರುವ ವಿಚಾರವನ್ನು ನೋಡೋಣ. ಭಾರತದಲ್ಲಿ ಮೀಸಲಾತಿ ಎಂಬ ಪದವನ್ನೇ ತಪ್ಪಾಗಿ ಪ್ರಯೋಗ ಮಾಡಲಾಗುತ್ತಿದೆ ಎಂದು ಚಿಂತಕರು ಹೇಳುತ್ತಾರೆ. ಭಾರತದ ಸಂವಿಧಾನದಲ್ಲಿ ಪ್ರಾತಿನಿಧ್ಯ ಎಂಬ ಪದ ಬಳಸಲಾಗಿದೆಯೇ ಹೊರತು ಮೀಸಲಾತಿ ಅಲ್ಲ. ಇದನ್ನು ಯಾರಿಗೂ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕೊಡಲಾಗಿಲ್ಲ. ಇವರು ಪ್ರತಿನಿಧಿಸುವಂತಹ ಶೋಷಿತ ಸಮುದಾಯಗಳ ಕಾರಣದಿಂದಾಗಿ ಇವರಿಗೆ ಪ್ರಾತಿನಿಧ್ಯ ನೀಡಲಾಗಿದೆ. ಈ ರೀತಿ ಮೀಸಲಾತಿ ಪಡೆದವರು ತಮ್ಮ ಸಮುದಾಯದ ಇತರೆ ಜನರಿಗೆ ಸಹಾಯ ಮಾಡಲಿ ಅನ್ನುವುದೇ ಇಲ್ಲಿರುವ ಉದ್ದೇಶ. ಮೀಸಲಾತಿ ಅಥವಾ ಪ್ರಾತಿನಿಧ್ಯತ್ವ ಅನ್ನುವುದು ದೇಶದಲ್ಲಿರುವ ವಿವಿಧ ಸಮುದಾಯಗಳ ನಡುವಿನ ತಾರತಮ್ಯ ನಿವಾರಿಸಿ ಅವಕಾಶ ವಂಚಿತರಿಗೆ ಸಹಾಯ ಮಾಡುವ ಉದ್ದೇಶ ಹೊಂದಿದೆ. ಸಮಾಜದ ಕೆಲವು ಸಮುದಾಯಗಳ ಜನರು ಅಸ್ಪೃಶ್ಯತೆಯ ಕಾರಣದಿಂದ, ಶಿಕ್ಷಣ ಮತ್ತು ನಾಗರಿಕ ಹಕ್ಕುಗಳ ನಿರಾಕರಣೆ ಕಾರಣದಿಂದ ಸಂಕಷ್ಟ ಅನುಭವಿಸುತ್ತಿದ್ದರು. ನೂರಾರು ವರ್ಷಗಳಿಂದಲೂ ಇದ್ದ ಇಂಥ ತಾರತಮ್ಯಗಳನ್ನು ನಿವಾರಿಸಿ ಅವರ ಹಕ್ಕುಗಳನ್ನು ಸಂರಕ್ಷಿಸುವುದಕ್ಕಾಗಿಯೇ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾವ ಕುಟುಂಬಗಳು ಮೀಸಲಾತಿಯನ್ನು ಪಡೆದುಕೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈಗಾಗಲೇ ಬಲಿಷ್ಠವಾಗಿರುವೋ ಅಂಥ ಕುಟುಂಬಗಳಿಗೆ
ಮತ್ತೆ ಮೀಸಲಾತಿ ಒಳಗಡೆಯಲ್ಲಿ ಸಿಗೋಕೆ ಅವಕಾಶ ಆಗಬಾರ್ದು. ಹಾಗಾಗಿ ಆ ದೃಷ್ಟಿಯಿಂದ ಈ ಮೀಸಲಾತಿ ಒಳಗಡೆಯಲ್ಲಿ ಒಂದು ರೀತಿ ಒಳ ಮೀಸಲಾತಿ ಮಾಡೋದು ಒಳ್ಳೆಯದು, ಕ್ರೀಮಿ ಲೇಯರ್ ಮಾಡೋದು ಒಳ್ಳೆಯದು. ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇದೆ ಅಂದ ತಕ್ಷಣವೇ ಅದನ್ನು ಮತ್ತೆ ಆ ಸಮುದಾಯದ ಬಲಿಷ್ಠರು ಕಬಳಿಸಬಾರ್ದು, ಆ ಸಮುದಾಯದ ನಿಜವಾದ ಜನಗಳಿಗೆ ಅದು ಸಿಗಬೇಕು. ಹಾಗಾಗಿ ಆ ಮೀಸಲಾತಿ ಇರಬೇಕು, ಆದರೆ ಒಳ ಮೀಸಲಾತಿ ಬೇಕು. ಮೀಸಲಾತಿ ವಿರೋಧಿಸುವ ಬಹುತೇಕರು ಇದು ಜಾರಿಗೆ ಬಂದ ನಂತರ ಕೇವಲ ಮೊದಲ 10 ವರ್ಷಗಳಿಗೆ ಮಾತ್ರ ಸೀಮಿತವಾಗಿರಬೇಕಾಗಿತ್ತು, ಆದರೆ ರಾಜಕೀಯ ಪಕ್ಷಗಳು ತಮ್ಮ ಲಾಭಕ್ಕಾಗಿ ಮತ್ತೆ ಮತ್ತೆ ವಿಸ್ತರಿಸುತ್ತಿದ್ದಾರೆ ಎಂದು ಆರೋಪಿಸುತ್ತಾರೆ. ಆ ಸಮಾಜದ ಅತ್ಯಂತ ತಳಮಟ್ಟದ ಜನಸಾಮಾನ್ಯ ಯಾರಿರುತ್ತಿದ್ದಾರ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಮೀಸಲಾತಿ ಮುಟ್ಟುವಂಥ ವ್ಯವಸ್ಥೆಯು ಆಗಬೇಕಾಗಿದೆ. ಇವತ್ತು ಪ್ರಶ್ನೆ ಏನಂತ ಹೇಳಿದರೆ ಅವ್ರಿಗೆ ಇದೆ ಅದು ಯಾಕೆ ಕಂಟಿನ್ಯೂ ಮಾಡಬೇಕಂತೇಳಿ, ಬಹುಶಃ 10% ಜನರಿಗೆ ಅದು ಪ್ರಯೋಜನ ಆಗ್ತದೆ ಅಂತ ಹೇಳಿಕೊಂಡು 90% ಜನರದ್ದು ನಮಗೆ ಮೈನಸ್ ಮಾಡಲಿಕ್ಕೆ ಆಗೋದು, ನಾವು ತೊಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಸಮಾಜ ಎಲ್ಲರೂ ಕೂಡ ಮೇಲಿನ ಸಂದರ್ಭದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿ ಸಂವಿಧಾನಬದ್ಧವಾಗಿ ಅದು ಜಾರಿಗೆ ಬರ್ತದೆ. ಆದರೆ ಭಾರತದಲ್ಲಿ ಕೇವಲ ರಾಜಕೀಯ ಮೀಸಲಾತಿಯನ್ನು ಮಾತ್ರ 10 ವರ್ಷಗಳವರೆಗೆ ನಿಗದಿಪಡಿಸಲಾಗಿತ್ತೇ ಹೊರತು ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿ ಅಲ್ಲ ಎಂದು ತಜ್ಞರು ಸ್ಪಷ್ಟಪಡಿಸುತ್ತಾರೆ. ಜಾತಿಯ ಆಧಾರದ ಮೇಲೆಯೇ ಮೀಸಲಾತಿ ಏಕೆ, ಆರ್ಥಿಕ ಪರಿಸ್ಥಿತಿ ಆಧರಿಸಿ ನೀಡಬಹುದಲ್ಲವೇ ಅನ್ನುವುದು ಹೆಚ್ಚಿನವರ ಪ್ರಶ್ನೆ. ಇದಕ್ಕಿರುವ ಉತ್ತರವೇನೆಂದರೆ, ಸಾವಿರಾರು ವರ್ಷಗಳಿಂದಲೂ ಜಾತಿಯ ಕಾರಣಕ್ಕೆ ಕೆಳವರ್ಗದ ಜನರ ಹಕ್ಕುಗಳನ್ನು ಅವಕಾಶಗಳನ್ನು ನಿರಾಕರಿಸಲಾಗಿದೆ. ಕೆಳವರ್ಗದವರ ಮೇಲಿನ ಅನ್ಯಾಯ, ಶೋಷಣೆ ಮತ್ತು ತಾರತಮ್ಯಗಳಿಗೆ ಜಾತಿ ಪದ್ಧತಿಯೇ ಪ್ರಮುಖ ಕಾರಣ. ಸತ್ಯ ಹೀಗಿರುವುದರಿಂದಲೇ ಅವಕಾಶ ವಂಚಿತ ಸಮಾಜಕ್ಕೆ ಜಾತಿಯ ಆಧಾರದಲ್ಲೇ ಅನುಕೂಲತೆಗಳನ್ನು ಕಲ್ಪಿಸುವುದು ಅನಿವಾರ್ಯವಾಗುತ್ತದೆ. ಮೀಸಲಾತಿ ಅನ್ನುವುದೇ ಒಂದು ಅಂತಿಮ ಗುರಿಯಲ್ಲ, ಬದಲಿಗೆ ಅಂತ್ಯದತ್ತ ಇರುವ ಒಂದು ದಾರಿಯಷ್ಟೇ. ಸಾವಿರ ವರ್ಷಗಳಿಂದ ಆಗಿರುವಂತಹ ಅನ್ಯಾಯಕ್ಕೆ ನೀವು 50 ವರ್ಷಗಳಲ್ಲಿ ಪರಿಹಾರ ಹುಡುಕ್ತೀವಿ ಅಂತಂದರೆ ಅದು ನಾನ್ಸೆನ್ಸ್ ಅನಿಸುತ್ತೆ ನನಗೆ. ಇವ್ರು ಹೇಳ್ತಾ ಇರೋದು ಭಾಳ ತಗೊಂಬಿಟ್ರು ಅಂತ ಹೇಳಿಬಿಟ್ಟಿದೆ. ಇವು ಸೀದ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ಇವತ್ತರಿಗೂ ಕೂಡ ದಲಿತರಿಗೆ 18% ಮೀಸಲಾತಿನಲ್ಲಿ ಇವತ್ತರಿಗೂ ಸಿಕ್ಕಿರೋದು ಎಷ್ಟು ಪರ್ಸೆಂಟು? 8% ಮಾತ್ರ. ಎಸ್ ಟಿಗಳಿಗೆ 7.5%, ಇವತ್ತರಿಗೂ ಸಿಕ್ಕಿರೋದು 3.5%. OBCಗಳಿಗೆ 32%, ಇವತ್ತರಿಗೂ ಸಿಕ್ಕಿರೋದು 5%. ಇನ್ನು ಪೂರ್ತಿ ಕೂಡ ಸಿಗಲಿಲ್ಲ, ಒಂದು ತಲೆಮಾರು ಕೂಡ ಇನ್ನೂ ಮೀಸಲಾತಿಯನ್ನು ತಗೊಂಡಿಲ್ಲ. ಆದರೆ ಎಷ್ಟು ತಲೆಮಾರುಗಳು ಈ ನೋವನ್ನು ಅನುಭವಿಸಿದ್ವು, ಇವುಗಳನ್ನ ಮಾಡ್ಕೊಂಬಂದವು. ಹಾಗಾಗಿ ಅದು ಭಾಳ ಬೇಗ, ಭಾಳ ಇವರು ಹೇಳ್ದಂಗೆ ಭಾಳ ಸೂಪರ್ಫಿಷಿಯಲ್ಲಾಗಿ ನಿಲ್ಲಿಸುವಂಥದ್ದಲ್ಲ. ಅದಕ್ಕೊಂದು ಭಾಳ ಬಲವಾದ ಕಾರಣ ಇದೆ. ಇದು ಜಾತಿಗಳ ದೇಶ, ಜಾತಿಗಳು ನೀತಿಗಳಲ್ಲಿ, ಈ ಜಾತಿಗಳು ಬಿಟ್ಟು ಹೋದಾಗ ಮೀಸಲಾತಿನ ಇಲ್ಲಿ ನಿಲ್ಲಿಸ್ಬೋದೇ ಹೊರತು ಅಲ್ಲಿವರೆಗೂ ಕೂಡ ಮೀಸಲಾತಿ ನಿರಂತರವಾಗಿರಲೇಬೇಕು ಅಂತ ನಾನು ಅಭಿಪ್ರಾಯಪಡ್ತೀನಿ. ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿರುವ ಜನರಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವಕಾಶಗಳ ಬಾಗಿಲುಗಳು ತೆರೆಯುವಂತೆ ಮಾಡುವುದೇ ಮೀಸಲಾತಿಯ ಮುಖ್ಯ ಉದ್ದೇಶ. ಇನ್ನು ಎಷ್ಟು ಕಾಲ ದೇಶದಲ್ಲಿ ಮೀಸಲಾತಿ ಮುಂದುವರಿಸಬೇಕು ಅನ್ನುವ ಪ್ರಶ್ನೆ ಪದೇ ಪದೇ ಕೇಳಿಬರುತ್ತದೆ. ಮೇಲಿನ ವರ್ಗದವರು ಎಂದು ಕರೆಸಿಕೊಳ್ಳುವವರು ಸಾವಿರಾರು ವರ್ಷಗಳಿಂದ ಎಲ್ಲ ಸವಲತ್ತುಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಇವತ್ತು ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ, ಶಾಸಕಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಕಾರ್ಯಾಂಗದಲ್ಲಿ ಮೇಲ್ವರ್ಗದವರದ್ದೇ ಹಿಡಿತವಿದೆ. ಹೀಗಾಗಿ ಸದ್ಯಕ್ಕಂತೂ ಮೀಸಲಾತಿ ಅನ್ನುವುದು ಅನಿವಾರ್ಯ. ಶತಶತಮಾನಗಳಷ್ಟು ಕಾಲ ಕುರಿಗಳಂತೆ ಬದುಕಿದ್ದವರನ್ನು ಕೆಲವೇ ವರ್ಷಗಳಲ್ಲಿ ಹುಲಿಗಳಂತೆ ವರ್ತಿಸುವ ಹಾಗೆ ಮಾಡುವುದು ಸಾಧ್ಯವಿಲ್ಲ. ದಲಿತರ ಚಿಂತನೆ ಮತ್ತು ಮನಸ್ಥಿತಿಗಳು ಬದಲಾಗಲು, ಅವರು ಇತರೆಯವರ ಮಟ್ಟಕ್ಕೆ ವಿಕಾಸ ಹೊಂದಲು ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತದೆ. ಹೀಗಾಗಿ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಮುಂದುವರಿಸುವುದು ಅನಿವಾರ್ಯವಾಗುತ್ತದೆ.